ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾವತ್ರಯಾವಹಂ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಒಂದು ಪೂರ್ಣಾನುಗ್ರಹದ ಫಲವಾಗಿ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೆಯ ಅಧ್ಯಾಯ ಎರಡನೆಯ ಪಾದದ ಪಕ್ಷಿನೋಟವನ್ನು ಮಾಡ್ತಾ ಬಂದ್ವಿ. ಅದರಲ್ಲಿ ನಾಲ್ಕು ಅಧಿಕರಣಗಳನ್ನು ಹಿಂದಿನ ಭಾಗದಲ್ಲಿ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಂಡು ಬಂದ್ವಿ ಪಕ್ಷಿನೋಟವನ್ನು. ಈಗ ಈ ಪಾದದ ಮಿಕ್ಕ ಅಧಿಕರಣಗಳು, ಅಂತರ್ಯಾಮ್ಯಧಿಕರಣ, ಅದೃಶ್ಯತ್ವಾಧಿಕರಣ ಮತ್ತು ವೈಶ್ವಾನರಾಧಿಕರಣ ಏನಿದೆ ಅದರ ಒಂದು ಪಕ್ಷಿನೋಟವನ್ನು ಮಾಡೋಣ. ನೋಡಿ, ಅಂತರ್ಯಾಮ್ಯಧಿಕರಣದಲ್ಲಿ ಬರುವ ಒಂದು ಆಕ್ಷೇಪವೇನೆಂದರೆ, ಪೂರ್ವಪಕ್ಷವೇನೆಂದರೆ, ಅವರು ಬೃಹದಾರಣ್ಯಕದ ಒಂದು ಉಪನಿಷತ್ತಿನ ಒಂದು ವಾಕ್ಯವನ್ನು ತೆಗೆದುಕೊಂಡು ಪ್ರಮಾಣವಾಗಿ ಅಲ್ಲಿ ಯಃ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾಂತರ ಎಂ ಪೃಥಿವೀನ ವೇದ ಯಸ್ ಪೃಥಿವೀಂ ಶರೀರಂ ಯಃ ಪೃಥಿವೀಂ ಅಂತರೋ ಯಮತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಇರೋದ್ರಿಂದ ಅವರು ಹೇಳ್ತಾರೆ. ನೋಡಿ, ಅದರ ಪ್ರಕಾರ ಯಾರು ಪೃಥಿವಿಯಲ್ಲಿದ್ದು ಪೃಥಿವಿಗಿಂತ ಭಿನ್ನನಾಗಿ ಪೃಥಿವಿಯು ಯಾರನ್ನು ತಿಳಿಯೋದಕ್ಕೆ ಆಗುವುದಿಲ್ಲವೋ ಮತ್ತು ಪೃಥಿವಿಯನ್ನು ನಿಯಾಮಿಸುತ್ತಾನೋ ಅಂಥವನು ಅಂತರ್ಯಾಮಿಯಾಗಿದ್ದು ನಿತ್ಯನಾಗಿದ್ದಾನೆ ಅಂತ ಹೇಳಿದೆ. ಹಾಗೆ ಹೇಳಿರೋದ್ರಿಂದ ಇಲ್ಲಿ ಅಂತರ್ಯಾಮಿ ಅನ್ನುವುದು ಯಾರು ಅನ್ನುವುದು ಒಂದು ಪ್ರಶ್ನೆ ಆಗತ್ತೆ. ಮತ್ತು ಈ ಅಂತರ್ಯಾಮಿ ನಾವು ಅನೇಕರನ್ನ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಡುತ್ತೆ. ಕಾರಣ ಇಲ್ಲಿ ಪೃಥ್ವಿ ಶರೀರಂ ಅಂತ ಹೇಳಿರೋದ್ರಿಂದ, ಪೃಥ್ವಿಯೇ ಶರೀರವಾಗಿ ಉಳ್ಳ ಅಂತ ಹೇಳಿರೋದ್ರಿಂದ ಅವ್ರು ಹೇಳ್ತಾರೆ, ನೋಡಿ, ಪೃಥ್ವಿಯೇ ಶರೀರವಾಗಿ ಉಳ್ಳದ್ದು ಅಂತಂದ ಮೇಲೆ ಒಂದು ಇದು ಜಡ ಪ್ರಕೃತಿಯಾಗಿರಬೇಕು. ಪೃಥ್ವಿ ಶರೀರಂ ಅಂತ ಒಂದು ಜಡ ಪ್ರಕೃತಿಯಾಗಿರಬೇಕು, ಇಲ್ಲ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯಾಗಿರಬೇಕು, ಅಥವಾ ಆ ಪೃಥ್ವಿಯಲ್ಲೇ ಇದ್ದು ಅನೇಕ ಶರೀರಗಳನ್ನು ತೆಗೆದುಕೊಳ್ಳುವುದರ ಜೀವಾತ್ಮನೂ ಆಗಿರಬಹುದೇ ಹೊರತು ವಿಷ್ಣುವನ್ನು ನೀವು ಪೃಥ್ವಿ ವಾಚಕ ಅಂತ ಹೇಳೋದಿಲ್ಲ ತಾನೆ, ಪೃಥ್ವಿಯ ಶರೀರ ಅಂತ ಹೇಳೋದಿಲ್ಲ ತಾನೆ ಅಂತ ಅಂದರು. ಅಂದರೆ ಪೃಥ್ವಿಯೇ ಶರೀರವಾಗಿ ಉಳ್ಳವನು ಅಂತ ನಾವು ಹೇಳೋದಿಲ್ಲ ತಾನೆ ಸಿದ್ಧಾಂತದವರು ವಿಷ್ಣುವನ್ನು ಅಂತ ಪ್ರಶ್ನೆ ಮಾಡ್ತಾರೆ. ಏಕೆಂದರೆ ಪೃಥ್ವಿ ಅಂದರೆ ಪ್ರಾಕೃತವಾದ ಒಂದು ವಸ್ತುಗಳಿಂದ ನಿರ್ಮಿತವಾಗಿರುವಂಥದ್ದು. ಪರಮಾತ್ಮನಿಗೆ ನಾವು ಅಪ್ರಾಕೃತ ಶರೀರ ಅಂತ ಹೇಳಿರೋದ್ರಿಂದ ಅದನ್ನು ಹೇಗೆ ನೀವು ಪೃಥ್ವಿ ಶರೀರ ಅಂತ ಒಪ್ಪೋದಕ್ಕೆ ಸಾಧ್ಯ? ಹೀಗಾಗಿ ಅಲ್ಲಿ ಪೃಥ್ವಿ ಅಂತ ಏನು ಹೇಳಿದೆ ಪೃಥ್ವಿ ಶರೀರಸ್ಥ ಅಂತ, ಅದು ಹೇಳಿರುವುದು ಒಂದು ಜೀವನಿಗಿರಬೇಕು, ಇಲ್ಲ ಪ್ರಕೃತಿಗಿರಬೇಕು, ಇಲ್ಲ ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮೀದೇವಿಗೆ ಇರಬೇಕು ಹೊರತು ಪರಮಾತ್ಮನಾದ ವಿಷ್ಣುವಿಗಲ್ಲ ಅಂತ ಹೇಳ್ತಾರೆ. ಅದರ ಕಾರಣ ಏನಂದರೆ, ಅವರು ಹಂಗೆ ಹೇಳೋದಕ್ಕೆ ಇನ್ನೊಂದು ಅದರಲ್ಲಿ ಆಕ್ಷೇಪ, ಒಂದು ವೇಳೆ ಈ ಪೃಥ್ವಿ ಶರೀರನಾಗಿರುವವನು ಪರಮಾತ್ಮನಲ್ಲ ಅಂತ ಆದರೆ, ಪರಮಾತ್ಮ ಅಲ್ಲ ಅಂತ ಆಗಿದ್ದಾರೆ, ಹಾಗಾಗಿ ಆದರೆ ಆವಾಗೇನಾಗತ್ತೆ, ಆನಂದಮಯ ಕೂಡ ಪರಮಾತ್ಮನಲ್ಲ ಅಂತ ಬರುತ್ತೆ. ಯಾಕೆ ಅಂದರೆ ಈ ಹಿಂದಿನ ಅಧಿಕರಣಗಳಲ್ಲಿ ಏನು ಹೇಳಿತ್ತು, ಅಂತಸ್ತತ್ವಾಧಿಕರಣ ಮೊದಲನೇ ಪಾದದಲ್ಲಿ ಅಂತಸ್ತತ್ವಾಧಿಕರಣ ಅದರಲ್ಲೆಲ್ಲ ಹೇಳಿದಾಗ ಚಾಂದೋಗ್ಯ ಮಂತ್ರವನ್ನು ವಿಚಾರ ಮಾಡಲಾಗಿತ್ತು, ಅಲ್ಲಿ ವಿಷ್ಣುವನ್ನೇ ಅಂತಸ್ಥ ಅಂತ ಹೇಳಿ ವಿಮರ್ಶೆ ಮಾಡಿದ್ದಾಗಿತ್ತು. ಈಗ ಇಲ್ಲಿ ಅಂತರ್ಯಾಮ್ಯಧಿಕರಣದಲ್ಲಿ ಅದು ವಿಷ್ಣುವಲ್ಲ ಅಂತ ಒಂದು ವೇಳೆ ಸಿದ್ಧಾಂತ ತಪ್ಪು ಅನ್ನೋದಾದರೆ ಅವಾಗ ಅಲ್ಲೂ ಕೂಡ ಅಂತಸ್ಥನಾದವನು ವಿಷ್ಣುವಲ್ಲ ಅಂತ ಆಗತ್ತೆ ಅಂತ ಸೂತ್ರಕಾರರು ಉತ್ತರ ಕೊಡ್ತಾರೆ. ಈ ಅಧಿಕರಣದಲ್ಲಿ ಮೊದಲನೇ ಸೂತ್ರವೇ ಓಂ ಅಂತರ್ಯಾಮ್ ಯದಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಓಂ ಅಂತ. ಅಂದರೆ ಅವರು ಬೃಹದಾರಣ್ಯಕದ ಏನು ವಾಕ್ಯವನ್ನು ಪ್ರಮಾಣವಾಗಿ ತಗೊಂಡ್ರು ಅಲ್ಲಿ ಆದಿದೈವ, ಆದಿಭೂತ ಮತ್ತು ಆಧ್ಯಾತ್ಮಿಕ ಅನ್ನೋ ಮೂರು ಪ್ರಕರಣಗಳಿದೆ. ಆ ಮೂರು ಪ್ರಕರಣಗಳಲ್ಲೂ ಅಂತರ್ಯಾಮಿಯಾಗಿ ಹೇಳಿರೋದು ವಿಷ್ಣುವನ್ನೇ, ಆದ್ದರಿಂದ ಈ ವಾಕ್ಯದಲ್ಲೂ ವಿಷ್ಣುವನ್ನೇ ಹೇಳಿರೋದು ಅನ್ನೋದು ಒಂದು ಅರ್ಥ. ಮತ್ತು ಆ ಅಧಿಕರಣದಲ್ಲಿ ಇನ್ನೂ ಒಂದಿದೆ, ಆತ್ಮ ಅನ್ನೋ ಒಂದು ಶಬ್ದ ಇದೆ. ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಅಂತರ್ಯಾಮಿಗೆ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ಯಾರು ಅಂತರ್ಯಾಮಿಯೋ ಅವನೇ ಆತ್ಮ ಅಂತ ಆಗಬಿಡುತ್ತೆ. ಅವನೇ ಅಕ್ಷಿಸ್ತ, ಅವನೇ ಅಮೃತ. ಯಾಕೆಂದರೆ ಅಮೃತತ್ವ ಅಕ್ಷಿಸ್ತನಿಗೆ ಹೇಳಿದೆ ಹಿಂದೆ. ಹೀಗಾಗಿ ಒಂದು ವೇಳೆ ಅಂತರ್ಯಾಮಿ ವಿಷ್ಣುವಿಗಿಂತ ಭಿನ್ನನಾದರೆ ಅಕ್ಷಿಸ್ತನೂ ವಿಷ್ಣುವಿಗಿಂತ ಬೇರೆಯವನೇ ಆಗಿರಬೇಕು ಅಂತ ಇಲ್ಲಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಉಕ್ತವಾಗಿರುವುದು ವಿಷ್ಣುವೇ, ಇಲ್ಲಿ ಉಕ್ತವಾಗಿರುವುದು ಅಂತರ್ಯಾಮಿಯಾಗಿ ಉಕ್ತವಾಗಿರುವುದು ವಿಷ್ಣುವೇ ಹೊರತು ಇನ್ನಾರೂ ಅಲ್ಲ. ಯಾಕೆ ಅಂದರೆ
ಈ ಪ್ರಕರಣವನ್ನು ನೋಡಿದಾಗ, ಅವರು ಏನು ಬೃಹದಾರಣ್ಯಕ ಉಪನಿಷತ್ತನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿದಾಗ, ಅಲ್ಲೆಲ್ಲೂ ಕೂಡ ಸತ್ವರಜಸ್ತಮೋ ಗುಣಗಳ ಒಂದು ಧರ್ಮವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಪೂರ್ವಪಕ್ಷದವರು ಹೇಳೋ ಹಾಗೆ ಒಂದು ವೇಳೆ ಜಡಪ್ರಕೃತಿಯೋ ಅಥವಾ ಲಕ್ಷ್ಮೀದೇವಿಯೋ ಅಥವಾ ಜೀವಾತ್ಮರನ್ನೋ ಇಲ್ಲಿ ಹೇಳಿದ್ದರೆ ಸತ್ವರಜಸ್ತಮೋ ಗುಣಗಳ ಉಲ್ಲೇಖವೂ ಇರಬೇಕಾಗಿತ್ತು. ಏಕೆಂದರೆ ಜೀವಾತ್ಮರಾದ ಮೇಲೆ ಅವರು ಸತ್ವ ತ್ರಿಗುಣಗಳಿಂದ ಬಂಧಿತರಾಗಿರುವುದು, ಪ್ರಕೃತಿ ಅಂದರೆ ಅದು ಮೂರು ಗುಣಗಳಿಂದ ಉತ್ಪನ್ನವಾಗಿರುವುದು, ಲಕ್ಷ್ಮೀದೇವಿ ಮೂರು ಗುಣಗಳಿಗೆ ಅಭಿಮಾನಿ ದೇವತೆಯಾಗಿರುವುದು. ಹೀಗಾಗಿ ಇಲ್ಲಿ ಸತ್ವರಜಸ್ತಮೋಗಳ ಉಲ್ಲೇಖವೇ ಇಲ್ಲದಿರೋದ್ರಿಂದ ಇದು ಜೀವರನ್ನಾಗಲಿ ಜಡಪ್ರಕೃತಿಯನ್ನಾಗಲಿ ಲಕ್ಷ್ಮೀದೇವಿಯನ್ನಾಗಲಿ ಹೇಳ್ತಿರೋದಲ್ಲ, ಇದು ಹೇಳ್ತಿರೋದು ಪರಮಾತ್ಮನೊಬ್ಬನನ್ನೇ ಅಂತ ಅಂದರು. ಮತ್ತು ಯಾರು ಆತ್ಮನಲ್ಲಿದ್ದರೂ ಆತ್ಮನಿಗಿಂತ ಭಿನ್ನನೋ ಅಂತ ಏನು ಹೇಳಿದೆ, ಹಾಗೆ ಹೇಳಿರೋದ್ರಿಂದ ಯಾರು ಪೃಥ್ವಿಯಲ್ಲಿದ್ದೂ ಪೃಥ್ವಿಗಿಂತ ಭಿನ್ನನೋ ಅಂತ ಇಲ್ಲಿ ಬಂದಿರೋದಕ್ಕೂ, ಮತ್ತು ಅದೇ ಥರ ಇನ್ನೊಂದು ಮಾಧ್ಯಾಹ್ನ ಶಾಖೆದೊಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಹೇಳ್ತಾರೆ, ಯಾರು ವಿಜ್ಞಾನದಲ್ಲಿದ್ದು ವಿಜ್ಞಾನಕ್ಕೆ ಆಶ್ರಯನಾಗಿದ್ದು ವಿಜ್ಞಾನ ಯಾರನ್ನು ತಿಳಿದಿಲ್ಲವೋ ಯಾವನಿಗೆ ವಿಜ್ಞಾನವೇ ಶರೀರವಾಗಿದೆಯೋ ಅಂತ ಕಾಣುವ ಶಾಖೆಯಲ್ಲಿ ಹೇಳಿರೋ ಹಾಗೆ, ಇದನ್ನೆಲ್ಲ ನೋಡಿದ್ರೆ ಇದರೆಲ್ಲರಿಂದಲೂ ಉತ್ತನಾಗಿರುವುದು ಪರಮಾತ್ಮನೇ ಅನ್ನೋದು ಸ್ಪಷ್ಟವಾಗತ್ತೆ. ಅದಕ್ಕೆ ಅಲ್ಲಿ ಒಂದು ಮಾತನ್ನು ಆಚಾರ್ಯರು ಪ್ರಮಾಣವಾಗಿ ಕೊಡ್ತಾರೆ, ಶೀರ್ಯತೆ ನಿತ್ಯಮೇವಸ್ಮಾತ್ ವಿಷ್ಣೋಸ್ತು ಜಗದೀದೃಶಂ ರಮತೇಚ ಪರೋಹ್ಯಸ್ಮಿನ್ ಶರೀರಂ ತಸ್ಯ ತಜ್ಜಗತ್ ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತು ಏನಿದೆ, ಇಂತಹ ಅನೇಕ ಜಗತ್ತುಗಳನ್ನ ಪ್ರತಿ ಕಲ್ಪದಲ್ಲೂ ವಿಷ್ಣು ಸಂಹಾರ ಮಾಡ್ತಾ ಇರ್ತಾನೆ ಮತ್ತು ಸೃಷ್ಟಿ ಮಾಡ್ತಾ ಇರ್ತಾನೆ, ಹಾಗಿದ್ದು ಅದರಲ್ಲಿ ಅವನು ಕ್ರೀಡಿಸುತ್ತಾ ಇರ್ತಾನೆ. ಆದ್ದರಿಂದ ಇದು ಅವನಿಗೆ ಶರೀರ ಅಂತ ಹೇಳೋದ್ರಲ್ಲಿ ವಿರೋಧ ಏನಿಲ್ಲ. ಯಾಕೆಂದರೆ ನೋಡಿ, ಸತ್ವರಜಸ್ತಮೋ ಗುಣಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದಾಗ ಕೇವಲ ಅದರಿಂದಲೇ ಸೃಷ್ಟಿ ಅಧಿಕಾರಿಗಳಾಗಲಿಲ್ಲ, ಪರಮಾತ್ಮನೂ ಅದನ್ನು ಮಿಶ್ರಣ ಮಾಡಿದ, ಅಂದರೆ ಅದರೊಳಗಡೆ ಪ್ರವೇಶ ಮಾಡಿ ಅದಕ್ಕೆ ಪ್ರೇರಕನಾಗಿ ನಿಂತ. ಹೀಗೆ ಪೃಥ್ವಿಯನ್ನು ತತ್ವವನ್ನು ಸೃಷ್ಟಿ ಮಾಡಿದಾಗ ಅದರೊಳಗಡೆ ಪರಮಾತ್ಮ ಪ್ರವೇಶ ಮಾಡಿ ಅದನ್ನು ಪ್ರೇರೇಪಿಸ್ತಾನಾಗದ್ರಿಂದ ಪ್ರೇರಣೆ ಮಾಡ್ತಾನಾದ್ದರಿಂದ ಪೃಥ್ವಿಯನ್ನು ಅವನ ಶರೀರ ಅಂತ ಹೇಳೋದರಲ್ಲಿ ಬಾಧಕ ಏನಿಲ್ಲ ಅಂತ ಹೇಳಿ ಇಲ್ಲಿ ಅಂತರ್ಯಾಮಿಯಾಗಿ ಹೇಳಿರುವುದು ಪೃಥ್ವಿಯನ್ನಲ್ಲ ಅಥವಾ ಪೃಥ್ವಿ ಶರೀರ ಅಂತ ಹೇಳಿರುವುದು ಜೀವನನ್ನೋ ಲಕ್ಷ್ಮೀದೇವಿಯನ್ನೋ ಅಥವಾ ಜಡಪ್ರಕೃತಿಯನ್ನೋ ಅಲ್ಲ, ಪರಮಾತ್ಮನಾದ ವಿಷ್ಣುವನ್ನೇ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ಅಧಿಕರಣ ಅದೃಶ್ಯತ್ವಾಧಿಕರಣವನ್ನು ತೆಗೆದುಕೊಂಡ್ರೆ ಅಲ್ಲಿ ಒಂದು ಮಾತು ಹೇಳ್ತಾರೆ. ನೋಡಿ, ಅದೃಶ್ಯತ್ವ ಅನ್ನೋ ಒಂದು ಗುಣ ಏನಿದೆ, ಈ ಆನಂದಮಯ ಅಧಿಕರಣ ಹೇಳಬೇಕಾದ್ರೆ ಅದೃಶ್ಯತ್ವಾದ ಗುಣಗಳನ್ನು ವಿಷ್ಣುವಿಗೆ ನಾವು ಸಮಂಜಸ ಮಾಡಿದ್ವಿ. ಆದರೆ ಇಲ್ಲಿ ಹೇಳ್ತಾರೆ ನೋಡಿ, ಹಂಗೆ ಹೇಳೋಕ್ಕೋದ್ರೆ ಇಲ್ಲಿ ತಪ್ಪಾಗತ್ತೆ, ಇಲ್ಲಿ ಆಕ್ಷೇಪ ಇದೆ. ಒಂದು ಏನಂದರೆ ಅವರೊಂದು ವಾಕ್ಯವನ್ನು ತಗೋತಾರೆ, ಅಕ್ಷರಾತ್ ಪರತಃ ಪರಹ ಅಂತ. ಅಂದರೆ ಅದೃಶ್ಯತ್ವಾದ ಗುಣಗಳು ಏನಿದೆ ಅದೆಲ್ಲ ಅಕ್ಷರನಿಗೆ ಹೇಳಲ್ಪಟ್ಟಿದೆ. ಹೀಗೆ ಅಕ್ಷರನಿಗೆ ಹೇಳಲ್ಪಟ್ಟಿರೋದ್ರಿಂದ ಅಕ್ಷರಾತ್ ಪರತಃ ಪರಹ ಅನ್ನೋ ಒಂದು ಸೂಕ್ತ ಮುಂಡುಕೋಪನಿಷತ್ತಿನ ವಾಕ್ಯವನ್ನು ತೆಗೆದುಕೊಂಡ್ರೆ ಅಕ್ಷರಗಿಂತಲೂ ಉತ್ತಮನಾದವನಿಗಿಂತಲೂ ಉತ್ತಮ ಅಂತ ಆಗತ್ತೆ. ಹಾಗಾದರೆ ಆ ಅಕ್ಷರ ಪುರುಷ ಯಾರು? ಒಂದು ವೇಳೆ ನೀವು ಅಕ್ಷರ ಪುರುಷನೇ ವಿಷ್ಣು ಅಂತ ಹೇಳೋದಾದರೆ ಅಕ್ಷರಾತ್ ಪರತಃ ಪರಹ ಅನ್ನೋದು ಬರುತ್ತೆ. ಹೀಗಾಗಿ ಅಲ್ಲಿ ಅದನ್ನು ಹೇಗೆ ಕೊಡಿಸೋದು, ಅವಾಗ ವಿಷ್ಣುವಿಗಿಂತ ಉತ್ತಮ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಹಂಗೆ ಹೇಳಬೇಕಾದ್ರೆ ಸರ್ವೋತ್ತಮನಾದವನು ವಿಷ್ಣು ಅಂತ ಹೇಳಬೇಕಾದ್ರೆ ಅಕ್ಷರವನ್ನು ನೀವು ವಿಷ್ಣು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅಕ್ಷರಾತ್ ಪರತಃ ಪರಹ ಅಂತಿದೆ. ಹೀಗಾಗಿ ಅಕ್ಷರ ಪುರುಷ ವಿಷ್ಣು ಅಲ್ಲ ಅಂದಮೇಲೆ ಆ ಅಕ್ಷರವನಿಗೆ ಅದೃಶ್ಯತ್ವಾದಿ ಗುಣಗಳು ಹೇಳಿರೋದ್ರಿಂದ ಅವನಿಗೆ ಸ್ವತಂತ್ರ ಸರ್ವಗತ ಹೇಳಿರೋದ್ರಿಂದ ಅಲ್ಲೆಲ್ಲ ಕೂಡ ಅವನ್ನೇ ಹೇಳಬೇಕಾಗತ್ತೆ, ನಾವು ವಿಷ್ಣುವನಲ್ಲ ಅನ್ನೋ ಒಂದು ಆಕ್ಷೇಪ ಬಂದಾಗ ಅದಕ್ಕೆ ಹೇಳ್ತಾರೆ, ಇಲ್ಲಿ ಏನು ಹೇಳಿದೆ ಅಕ್ಷರ ಅನ್ನೋ ಒಂದು ಪುರುಷ ಅದು ವಿಷ್ಣುವನ್ನೇ ಹೇಳಿರುವಂಥದ್ದು. ಅದಕ್ಕೆ ಕಾರಣ ಹೇಳಿಕೊಡ್ತಾರೆ. ನೋಡಿ, ಈ ಪ್ರಕರಣವನ್ನು ತೆಗೆದುಕೊಂಡಾಗ ಒಂದು ಮಾತನ್ನು ಹೇಳ್ತಾರೆ, ಪರ ಮತ್ತು ಅಪರ ವಿದ್ಯೆ ಅಂತ ಏನಿದೆ ಅದರಲ್ಲಿ ಅದೃಶ್ಯತ್ವಾದ ಗುಣಗಳೆಲ್ಲ ಪರವಿದ್ಯೆಗಳು. ಪರವಿದ್ಯೆಗಳು ಅಂದರೆ ವಿಷ್ಣುವಿನ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡಿಸುವಂತಹ ಜ್ಞಾನ, ಅದು ಪರವಿದ್ಯೆ. ಇನ್ನೆಲ್ಲ ಅಪರವಿದ್ಯೆ. ನೀ ಉದಾಹರಣೆಗೆ ವೇದಗಳು, ಉಪಾಂಗಗಳು, ಪ್ರತ್ಯಂಗಗಳು ಅಂದರೆ ಕಲಾವಿದ್ಯೆಗಳು, ಇವೆಲ್ಲ ಅಪರವಿದ್ಯೆ ಅಂತ ಅನಿಸುತ್ತೆ. ಪರವಿದ್ಯೆ ಅಂದರೆ ಹರಿಯ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡುವಂಥದ್ದು ಪರವಿದ್ಯೆ. ಹೀಗಾಗಿ ಇಲ್ಲಿ ಹೇಳಿರುವುದು ಪರವಿದ್ಯೆ ಅಂತ ಹೇಳಿರೋದ್ರಿಂದ, ಮೋಕ್ಷ ಕಾರಣವಾದ ಹೇಳಿರೋದ್ರಿಂದ ಇದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಮತ್ತು ಹಾಗಾದರೆ ಅಕ್ಷರಾತ್ ಪರತಃ ಪರಹ ಅಂತಿದೆಯಲ್ಲ, ಅದನ್ನು ಹೇಗೆ ಕೊಡಿಸ್ತೀರಾ? ಅಕ್ಷರದಿಂದ ನೀವು ವಿಷ್ಣುವನ್ನು ವಾಚನೆ ಮಾಡುವುದಾದರೆ ಅಕ್ಷರಾತ್ ಪರತಃ ಪರಹ ಅನ್ನೋದನ್ನು ಹೇಗೆ ಹೇಳ್ತೀರಾ ಅಂದಾಗ ಅಲ್ಲಿ ಹೇಳ್ತಾರೆ, ನೋಡಿ, ಅಕ್ಷರ ಅನ್ನೋದು ಎರಡು ವಿಧ, ಒಂದು ಅಪರ ಅಕ್ಷರ ಮತ್ತು ಪರ ಅಕ್ಷರ ಅಂತ. ಅಂದರೆ ಜಡವ ಪ್ರಕೃತಿ ಏನಿದೆ ಅದು ಅಪರ ಅಕ್ಷರ, ಆ ಜಡ ಪ್ರಕೃತಿಗೆ ನಿಯಮಳಾಗಿ ಏನಿದ್ದಾಳೆ ಲಕ್ಷ್ಮೀದೇವಿ ಅವಳು ಪರ ಅಕ್ಷರ ಅಂತ.
ಹೀಗಾಗಿ ಅಕ್ಷರಾತ್ ಪರತಃ ಪರಹ ಅಂದರೆ ಜಡಪ್ರಕೃತಿಯ ಅಕ್ಷರವೇ, ಅಪರ ಅಕ್ಷರ ಅದು. ಆ ಜಡಪ್ರಕೃತಿಗಿಂತಲೂ ಉತ್ತಮಳಾದ ಪರ ಅಕ್ಷರ ಅಂದರೆ ಲಕ್ಷ್ಮೀದೇವಿ, ಅವಳಿಗಿಂತಲೂ ಉತ್ತಮನಾದವನು ಪರಮಾತ್ಮ ಅಂತ ಹೇಳಿದಾಗ ಇಲ್ಲಿ ಅಕ್ಷರದ ಶಬ್ದದಿಂದ ಮುಖ್ಯವಾಗಿ ವಾಚನ ಆಗುವುದು ಪರಮಾತ್ಮನೇ ಅಂತ ಹೇಳ್ತಾ ಪ್ರತಿಪಾದನೆ ಮಾಡುತ್ತಾರೆ. ಮತ್ತು ಈ ಪಾದದ ಒಂದು ಕೊನೆಯ ಅಧಿಕರಣ ವೈಶ್ವಾನರಾಧಿಕರಣ, ಇದು ಲಿಂಗವನ್ನು ಇಲ್ಲಿ ಸಮನ್ವಯ ಮಾಡಲಾಗಿಲ್ಲ, ಇಲ್ಲಿ ಒಂದು ಶಬ್ದವನ್ನು ಸಮನ್ವಯ ಮಾಡಲಾಗಿದೆ. ಕಾರಣ ಈ ಒಂದು ಶಬ್ದವನ್ನು ಸಮನ್ವಯ ಮಾಡೋದ್ರಿಂದ ವಿಷ್ಣುವಿಗೆ ಸಂಬಂಧಿಸಿದ ಅನೇಕ ಧರ್ಮಗಳನ್ನು ಇಲ್ಲಿ ಸಮನ್ವಯ ಮಾಡಿದಂತಾಗತ್ತೆ. ಆದ್ದರಿಂದ ಈ ಅಧಿಕರಣ ಇಲ್ಲಿ ಸಂಗತವೂ ಆಗಿದೆ ಕೂಡ. ನೋಡಿ, ವೈಶ್ವಾನರಾಧಿಕರಣದಲ್ಲಿ ಅವರು ಏನು ಹೇಳ್ತಾರೆ, ವೈಶ್ವಾನರ ಅನ್ನುವುದು ಅಗ್ನಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಅವರು ಒಂದು ಪ್ರಮಾಣವನ್ನು ಕೊಡ್ತಾರೆ, ಛಾಂದೋಗ್ಯ ಉಪನಿಷತ್ತಿನ ಪ್ರಮಾಣವನ್ನು ಕೊಟ್ಟು, ಎಷ್ಟು ಏತಮೇವ ಅಪರಾಧೇಶ ಮಾತ್ರಂ ಅಭಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಹೇಳಿದೆ. ಅಂದರೆ ಜೀವನ ಒಳಗಡೆ ಇದ್ದು ವೈಶ್ವಾನರಾಗ್ನಿ ಇರುವುದು ನಿತ್ಯ ಪ್ರಸಿದ್ಧವಾಗಿರುವಂಥದ್ದು, ಹೀಗಾಗಿ ಇಲ್ಲಿ ಉಕ್ತವಾಗಿರುವುದು ಅಗ್ನಿಯ ಇರಬೇಕು. ಮತ್ತು ಇಲ್ಲಿ ವೈಶ್ವಾನರ ಅನ್ನುವುದು ವಿಷ್ಣುವಲ್ಲ ಅಗ್ನಿ ಅನ್ನುವುದು ಆದರೆ, ಅಲ್ಲಿ ಹೇಳಿರೋ ಹಾಗೆ ಎಷ್ಟು ಏತಮೇವಂ ಪ್ರಾದೇಶ ಮಾತ್ರ ಅಭಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ, ಅವನನ್ನೇ ಆರಾಧಿಸಬೇಕು ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಹಿಂಗಾಗಿ ಇಲ್ಲಿ ವೈಶ್ವಾನರ ಅನ್ನುವುದನ್ನು ಹೇಗೆ ಸಮನ್ವಯ ಮಾಡ್ತೀರಾ ಅಂತಂದಾಗ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನೋಡಿ, ವೈಶ್ವಾನರ ಅಂತ ಏನಿದೆ ಅದು ಅಗ್ನಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಇಬ್ಬರಲ್ಲೂ ಸಮನ್ವಯ ಆಗತ್ತೆ ಅನ್ನೋದು ನಿಜ, ವೈಶ್ವಾನರ ಅನ್ನುವ ಒಂದು ಅಗ್ನಿ ಇದೆ ಅನ್ನುವುದು ನಿಜ. ಆದರೆ ವೈಶ್ವಾನರ ಅನ್ನೋದು ವಿಷ್ಣುವಿಗೂ ಆಗತ್ತೆ. ಕಾರಣ ವಿಷ್ಣುವೇ ಮುಖ್ಯವಾಗಿ ಇದರಲ್ಲಿ ಪ್ರತಿಪಾದ್ಯನಾಗಿರುವನು. ಯಾಕೆಂದರೆ ಇಲ್ಲಿ ಆತ್ಮಾನಂ ವೈಶ್ವಾನರಂ ಅಂತ ಹೇಳಿದೆ. ಆತ್ಮಾನಂ ಅಂತ ಹೇಳಿ ಆತ್ಮಶಬ್ದದ ಪ್ರಯೋಗ ಇರೋದ್ರಿಂದ, ಅದು ಆತ್ಮಶಬ್ದ ಇದಕ್ಕೆ ವಿಶೇಷಣವಾಗಿ ಬಂದಿರೋದ್ರಿಂದ ವೈಶ್ವಾನರ ಅನ್ನೋ ಶಬ್ದಕ್ಕೆ, ಆತ್ಮ ಅನ್ನೋ ಶಬ್ದ ವಿಷ್ಣುವಿನಲ್ಲೇ ಸಮನ್ವಯ ಆಗಿರೋದ್ರಿಂದ ಇಲ್ಲಿ ವೈಶ್ವಾನರ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಮತ್ತು ಈ ವೈಶ್ವಾನರ ಅಂತಂದರೆ ಏನಿದೆ ಆ ಧರ್ಮವನ್ನು ನೋಡಿದರೆ, ಅಂದರೆ ಪಾಚನ ಕ್ರಿಯೆಯನ್ನು ನೋಡಿದರೆ ಅದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಓಂ ಸ್ಮರ್ಯಮಾಣಂ ಅನುಮಾನಂ ಸ್ಯಾದಿತಿ ಅನ್ನೋದರಲ್ಲಿ ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಪರಮಾತ್ಮ ನಾನೇ ವೈಶ್ವಾನರ ಅನ್ನುವುದನ್ನು ಸ್ಪಷ್ಟವಾಗಿ ಅಲ್ಲಿ ನಿದರ್ಶನವನ್ನು ಕೊಟ್ಟಿದ್ದಾನೆ. ಮತ್ತು ಈ ಕಾರ್ಯ ಏನಿದೆ ವೈಶ್ವಾನರದ ಕಾರಣ ಅಂದರೆ ಪಚನಕರ್ತೃತ್ವ ಇವೆಲ್ಲ ವಿಷ್ಣುವನೇ ವಿಷ್ಣುವದೇ ಒಂದು ಕಾರ್ಯಗಳು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅತ ಹೇಮಮಾತ್ಮಾನಂ ಅಣೋರಣೀಯಾಂ ಅಂಸಂ ಭರತಃ ಪರಂ ವಿಶ್ವಂ ಹರಿಂ ಉಪಾಸೀತ ಸರ್ವನಾಮ ಸರ್ವಕರ್ತ ಸರ್ವಲಿಂಗ ಸರ್ವಗುಣ ಸರ್ವಕಾಮ ಸರ್ವಧರ್ಮ ಸರ್ವರೂಪ ಇತಿ ಅಂತ ಹೇಳಿ, ಸ ಏತಮೇವ ಆತ್ಮಾನಂ ವಿಶ್ವಂ ಹರಿಂ ಅರಾತ್ ಅರಂ ಉಪಾಸ್ತೆ ತಸ್ಯ ಸರ್ವೇಷು ಲೋಕೇಶು ಸರ್ವೇಷು ಭೂತೇಷು ಸರ್ವೇಷು ದೇವೇಷು ಸರ್ವೇಷು ವೇದೇಶು ಕಾಮಚಾರೋ ಭವತಿ ಅಂತ ಹೇಳಿದರು. ಅಂದರೆ ಸಕಲ ದೇವತಾ ವಾಚಕಗಳಾದ, ಇದರ ಅರ್ಥ ಏನಂದರೆ ಎಲ್ಲ ದೇವತಾ ವಾಚಕಗಳಾದ ಪದಗಳೇನಿದೆ ಅದರಿಂದ ವಾಚನ ಆಗಿರುವುದು ವಿಷ್ಣುವೇ. ಅದು ಲಿಂಗಾತ್ಮಕವಾಗಿದ್ದರು, ಉದಾಹರಣೆ ವಜ್ರಾಯುಧ ಧಾರಣೆ ಅಂತ ಹೇಳಿದ ಬಂದಾಗ ವಜ್ರಾಯುಧವನ್ನು ಧರಿಸಿರುವನು ಇಂದ್ರ ಅನ್ನೋದು ನಮಗೆ ಪ್ರಸಿದ್ಧವಾಗಿ ಕಂಡು ಹೋದ್ರೆ ಅದರಲ್ಲಿ ಹೇಳಿರುವುದು ವಿಷ್ಣುವೇ. ಪಚನಕರ್ತೃತ್ವ ಅದು ವಿಷ್ಣುವಿಗೆ ಸೇರುವುದು ಅಂತ ಹೇಳಿರೋದ್ರಿಂದ ಇಲ್ಲಿ ವೈಶ್ವಾನರನು ವಿಷ್ಣುವಲ್ಲ ಅಗ್ನಿ ಅಂತ ಏನು ಹೇಳ್ತಾರೆ ಇವರು, ಅದು ಸಂಬಂಧಿಸವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಪಚನಕರ್ತೃತ್ವ ಮುಖ್ಯವಾಗಿರುವುದು ವಿಷ್ಣುವಿನಲ್ಲೇ, ಆದ್ದರಿಂದ ಹೀಗಾಗಿ ಅಲ್ಲಿ ವೈಶ್ವಾನರ ಅಂತ ಬಂದಿರುವುದು ವಿಷ್ಣುವೇ ಹೊರತು ಇನ್ನಾರೂ ಅಲ್ಲ ಅಂತ ಪ್ರತಿಪಾದನೆ ಮಾಡಿದಂಗೆ ಆಯಿತು. ಮತ್ತು ಅಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ನೋಡಿ, ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸ್ವೀಭೂತಿ ಅಗ್ನಿದೇವತಾಯಾಂ ಚ ಪ್ರಸಿದ್ಧೋಪಿ ಯತಃ ಪೂರ್ವೋಕ್ತ ಹೇತುತ ಇವ ಅತ್ರ ನ ಸದಾಚ ಅಭಿಧೀಯತೆ ಅಂತ. ಅಂದರೆ ಅಗ್ನಿದೇವತೆಯನ್ನು ನೀವು ಇಲ್ಲಿ ಹೇಳಿದ್ರೂ ಕೂಡ ಜಾತವೇದ ಮೊದಲಾದ ಶಬ್ದಗಳು ಭೌತಿಕ ತೇಜಸ್ಸು ಮತ್ತು ಅಗ್ನಿದೇವತೆಯ ಪ್ರವಾಚಕವಾಗಿ ಇದ್ದರೂ ಕೂಡ ಆತ್ಮಶಬ್ದದ ಪ್ರಯೋಗ ಇರೋದ್ರಿಂದ ಇದು ಈ ವೈಶ್ವಾನರ ಅನ್ನೋದು ಬೆಂಕಿಯನ್ನು ಪ್ರತಿಪಾದನೆ ಮಾಡ್ತಿಲ್ಲ, ಇಲ್ಲಿ ಪ್ರತಿಪಾದನೆ ಮಾಡ್ತಿರೋದು ವಿಷ್ಣುವನ್ನೇ ಅಂತ ಹೇಳಿದರು. ಹಾಗಿದ್ದ ಮೇಲೆ ಒಂದು ಆಕ್ಷೇಪ ಮಾಡಿದ್ರು, ಹಂಗಾದ್ರೆ ಇಲ್ಲಿ ನಾವು ಎಲ್ಲವನ್ನೂ ವಿಷ್ಣು ವಾಚಕ ಅಂತಲೇ ಹೇಳ್ಬೋದಲ್ಲ, ಇಲ್ಲಿ ಅಗ್ನಿ ವಾಯು ಅಂತೆಲ್ಲ ಯಾತಕ್ಕಾಗಿ ಹೇಳಬೇಕು ಅಂತಂದಾಗ ಅಲ್ಲಿ ಹೇಳ್ತಾರೆ, ಕೆಲವೊಂದು ಲೌಕಿಕವಾದ ಕಾರ್ಯನಿಮಿತ್ತಕ್ಕಾಗಿ
ಅಗ್ನಿ ಅಂತ ಹೇಳೋದು ಅಥವಾ ವಾಯು ಅಂತ ಹೇಳೋದ್ರಲ್ಲಿ ದೋಷ ಏನಿಲ್ಲ. ಅಗ್ನಿ ಅಂತ ಒಂದು ಶಬ್ದದಿಂದ ಅಗ್ನಿದೇವತೆಯನ್ನ, ವಾಯು ಎನ್ನುವ ಶಬ್ದದಿಂದ ಮುಖ್ಯ ಪ್ರಾಣನನ್ನು ಹೇಳಿದರೆ ದೋಷವನ್ನಿಲ್ಲ. ಏಕೆಂದರೆ ಎಲ್ಲವೂ ವಿಷ್ಣು ಅಂತಂದುಬಿಟ್ಟು ಎಲ್ಲೂ ವಿಷ್ಣುವಾಚಕ ಅಂತ ಹೇಳಿ ನಾವು ಅಗ್ನಿಯನ್ನು ವಿಷ್ಣು ಅಂತಲೇ ಎಲ್ಲ ಕಡೆ ಹೇಳ್ತಾ ಇದ್ದಾಗ ಲೌಕಿಕದಲ್ಲಿ ಕಾರ್ಯವಾಗಬೇಕು ಅಂದರೆ ಲೌಕಿಕವಾದ ಪದಾರ್ಥಗಳನ್ನು ನಾವು ಪ್ರಸ್ತಾಪನೆ ಮಾಡಬೇಕಾಗಿ ಬಂದಾಗ ಶಬ್ದಗಳ ಆರಾಧ್ಯ ಬರಬಾರದು ಅಂತೇಳಿ ಲೌಕಿಕದಲ್ಲಿ ಅದನ್ನು ಬೇರೆ ಬೇರೆಯವರಿಗೆ ಹೇಳುವುದು ಕೂಡ ವಿರೋಧವೇನಲ್ಲ. ಆದರೆ ಅದು ಅಮುಖ್ಯತಃ ಹೇಳೋದಷ್ಟೇ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಉಲ್ಲೇಖ ಅಗ್ನಿ ಸೂಕ್ತ ವಾಯು ಸೂಕ್ತ ಅಂತೆಲ್ಲ ಯಾಕೆ ಕರೆದಿದೆ ಅದನ್ನು, ಒಂದೇ ಸರಿ ಎಲ್ಲದನ್ನು ವಿಷ್ಣು ಸೂಕ್ತ ಅಂತ ಹೇಳ್ಬೋದಲ್ಲ ಅಂತಂದರೆ ಉಪಾಸನಾ ಭೇದದಿಂದ ಅಂತ ಹೇಳ್ತಾರೆ. ಅಂದರೆ ನೋಡಿ, ಅಗ್ನಿ ಸೂಕ್ತದಿಂದ ನಾವು ಉಪಾಸನೆ ಮಾಡುವುದು ಪರಬ್ರಹ್ಮನಾದ ವಿಷ್ಣುವನ್ನೇ. ಆದರೆ ಅಗ್ನಿ ಸೂಕ್ತದಿಂದ ವಿಷ್ಣುವನ್ನು ಆರಾಧಿಸಿದಾಗ ಅಗ್ನಿಯ ಮೂಲಕ ನಮಗೆ ಅವನು ದರ್ಶನವನ್ನು ಕೊಡ್ತಾನೆ. ವಾಯು ಸೂಕ್ತದಿಂದ ವಿಷ್ಣುವನ್ನು ಆರಾಧಿಸಿದಾಗ ವಾಯುವಿನ ಮುಖಾಂತರ ನಮಗೆ ದರ್ಶನವನ್ನು ಕೊಡ್ತಾನೆ ಅನ್ನೋದು ಒಂದು ರೀತಿಯ ವಿಭಾಗ. ಆದರೆ ಇನ್ನೊಂದು ಹೇಳ್ತಾರೆ, ಯಾವ ಮಾಧ್ಯಮದಿಂದ ನಾವು ಆರಾಧಿಸಬೇಕು, ಒಂದು ದರ್ಶನ ಕೊಡುವುದಾದರೆ ಇನ್ನೊಂದು ಆರಾಧನೆ ಮಾಡುವ ರೀತಿ ಕೂಡ. ಅಗ್ನಿ ಸೂಕ್ತ ಹೇಳ್ತಾನೆ ಅಗ್ನಿಯಿಂದ ಮೂಲಕನೇ ಅವನಿಗೆ ಅವನನ್ನು ಉಪಾಸನೆ ಮಾಡಬೇಕು ಹವಿಸಿಕೊಡುವ ಮೂಲಕ. ವಾಯು ಸೂಕ್ತವನ್ನು ಹೇಳಬೇಕಾದ್ರೆ ವಾಯುವಿನ ಮುಖಾಂತರವೇ ಅವನನ್ನು ಉಪಾಸನೆ ಮಾಡಬೇಕು. ಹೀಗಾಗಿ ಉಪಾಸನಾ ಮಾಧ್ಯಮವಾದ ಅದು ಆಧಾರಿತವಾಗಿ ಒಂದು ಅಗ್ನಿ ಸೂಕ್ತ ವಾಯು ಸೂಕ್ತ ಅಂತ ಹೇಳಿರುವುದು ಸರಿಯಾಗೇ ಇದೆ ಅಂತ ಹೇಳಿ ಇನ್ನೂ ಒಂದು ಹೇಳ್ತಾರೆ. ನೋಡಿ, ಅಗ್ನಿ ಸೂಕ್ತದಿಂದ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅಗ್ನಿ ಪ್ರಾಪ್ತಿಯಾಗುತ್ತೆ. ವಾಯು ಸೂಕ್ತದಿಂದ ಪರಮಾತ್ಮನ ಉಪಾಸನೆ ಮಾಡಿದರೆ ವಾಯುವಿನ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಆಕ್ಷೇಪ ಮಾಡಿದ್ರು, ಅಲ್ಲ ನೀವು ಅಗ್ನಿ ಅನ್ನೋದು ಅಗ್ನಿ ಸೂಕ್ತ ಅನ್ನೋದು ವಿಷ್ಣು ಸೂಕ್ತ ಅಂತ ಹೇಳಿ, ಈಗ ಅಗ್ನಿಯ ಸೂಕ್ತ ಅಂದರೆ ವಿಷ್ಣು ಸೂಕ್ತವನ್ನು ಉಪಾಸನೆ ಮಾಡಿದರೆ ಅಗ್ನಿ ಪ್ರಾಪ್ತಿಯಾಗತ್ತೆ ಅನ್ನೋದು ಹೇಗೆ ಬರುತ್ತೆ? ವಿಷ್ಣುವನ್ನು ಆರಾಧಿಸಿದ ಮೇಲೆ ವಿಷ್ಣುವನ್ನು ಪ್ರಾಪ್ತಿಯಾಗಬೇಕು, ಅಲ್ಲಿ ಅಗ್ನಿಯ ಪ್ರಾಪ್ತಿಯಾಗಬೇಕು ಅನ್ನೋದು ಪ್ರಸ್ತಾಪ ಬಂದಾಗ ಹೇಳ್ತಾರೆ. ನೋಡಿ, ಅಗ್ನಿ ಪ್ರಾಪ್ತಿ ಅಂದರೆ ಜಡಪ್ರವಾದ ಅಗ್ನಿಯಲ್ಲ ಅಥವಾ ಆ ಜಡವಾದ ಅಗ್ನಿಗೆ ಅಭಿಮಾನಿ ದೇವತೆಯಾದ ಅಗ್ನಿದೇವತೆಯಲ್ಲ. ಅಲ್ಲಿ ಹೇಳಿರುವುದು ಅಗ್ನಿದೇವತೆಯ ಅಂತರ್ಯಾಮಿಯಾಗಿ ಪರಮಾತ್ಮ ಯಾವ ರೂಪದಿಂದ ಇದ್ದಾನೋ ಆ ರೂಪವು ಪ್ರಾಪ್ಯವಾಗತ್ತೆ ಅಂತ. ನಾವು ಅಗ್ನಿ ಸೂಕ್ತದಿಂದ ಉಪಾಸನೆ ಮಾಡಿದಾಗ ಅಗ್ನಿಯಲ್ಲೊಳಗೆ ಅಗ್ನಿದೇವತೆಯಲ್ಲಿ ಪರಮಾತ್ಮ ಯಾವ ರೂಪದಿಂದ ಇರ್ತಾನೋ ಆ ರೂಪ ನಮಗೆ ಪ್ರಾಪ್ಯವಾಗತ್ತೆ. ಯಾಕೆಂದರೆ ಪರಮಾತ್ಮ ಅನೇಕ ದೇವತೆಗಳಲ್ಲಿ ಅನೇಕ ರೂಪಗಳಿಂದ ಇರ್ತಾನೆ, ಎಲ್ಲ ದೇವತೆಗಳಲ್ಲೂ ಒಂದೇ ರೂಪ ಇರೋದಿಲ್ಲ. ಹೀಗಾಗಿ ನಾವು ವಾಯುಸೂಕ್ತದಿಂದ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ವಾಯುದೇವರಲ್ಲಿ ಯಾವ ರೂಪದಿಂದ ಅವನು ನಿಯಾಮಕನಾಗಿದ್ದಾನೋ ಅಂತರ್ಯಾಮಿಯಾಗಿದ್ದಾನೋ ಆ ರೂಪ ನಮಗೆ ಪ್ರಾಪ್ಯವಾಗತ್ತೆ ಅಂತ ಹೇಳೋದ್ರಿಂದ ಇಲ್ಲಿ ಈ ಉಪಾಸನೆ ಮಾಡುವ ವೈವಿಧ್ಯವನ್ನೇ ಹೇಳಲಾಗಿದೆ. ಮತ್ತು ಕೊನೆಯ ಸೂತ್ರ ಈ ಅದು ಪಾದದಲ್ಲಿ ಓಂ ಹನುಮಂತಿ ಚೈನಮಸ್ಮಿನ್ ಅಂತ ಹೇಳೋದ್ರಲ್ಲಿ ಉಪಾಸನೆ ಏನು ನಾವು ಮಾಡ್ತೀವಿ ಹಾಗೇ ಫಲವನ್ನು ಪಡೆದುಕೊಳ್ಳುತ್ತೇವೆ. ವಿಷ್ಣುವನ್ನು ಅಜ್ಞಾನಿಗಳಲ್ಲಿ ಉಪಾಸನೆ ಮಾಡೋದ್ರಿಂದ ಆ ಅಗ್ನಿಯಲ್ಲಿ ಯಾವ ರೂಪವನ್ನು ಇದೆಯೋ ಅದೇ ರೂಪ ನಮಗೆ ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಇಲ್ಲಿ ಹೇಳಿರುವುದು ವಿಷ್ಣುವನ್ನೇ ಹೊರತು ಇತರರನ್ನಲ್ಲ ಅಂತ ಹೇಳಿ ಈ ಪಾದದ ಒಂದು ಮುಕ್ತಾಯವನ್ನು ಮಾಡ್ತಾರೆ. ಇನ್ನು ಮುಂದಿನದು ಮೂರನೆಯ ಪಾದ ಶುರುವಾಗುತ್ತೆ, ಅದರ ಚಿಂತನೆಯನ್ನು ಮುಂದಿನ ಭಾಗಗಳಲ್ಲಿ ಯಥಾಶಕ್ತಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ಈ ಅಧಿಕರಣದ ಈ ಮೂರು ಅಧಿಕರಣಗಳ ಪಕ್ಷಿನೋಟವನ್ನು ಈ ಭಾಗದಲ್ಲಿ ಏನು ನಾವು ಮಾಡಿದ್ವಿ ಎರಡನೇ ಪಾದದ್ದು, ಅದನ್ನೆಲ್ಲ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮಕೃಷ್ಣ ವೇದವ್ಯಾಸ ಅನಂತ ರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀ ಗುರುಭ್ಯೋ